ಮಹಾರಾಜ್ ಕೀ ಜೈ ಗುರುವಿನ ಲೀಲಾ ವಿನೋದಗಳು ಎಷ್ಟು ಅಂತ ಹೇಳಿದರೆ ಅದಕ್ಕೆ ಕೊನೆ ಮೊದಲಿಲ್ಲ ಈ ಗುರುಚರಿತ್ರೆಯನ್ನು ಬರೆಯುವ ಹಿನ್ನೆಲೆಯಲ್ಲಿ ಅನೇಕ ಗುರುಭಕ್ತರ ದರ್ಶನವನ್ನು ಗುರುನಾಥರು ಮಾಡಿಸಿದರು ಒಬ್ಬೊಬ್ಬ ಗುರುಭಕ್ತರು ನೋಡಿದಾಗಲೂ ನನಗಲ್ಲಿ ಸಾಕ್ಷಾತ್ ಸದ್ಗುರುವೇ ಕಂಡು ಬರ್ತಿದ್ರು ಸದ್ಗುರುವಿನ ವಾಣಿಯೇ ಕಂಡು ಬರ್ತಾಯಿದ್ರು ಯಾರೋ ಒಬ್ಬ ಪ್ರಶ್ನೆ ಹಿಂಗೆ ಹೇಳಿದ್ರು ಗುರುನಾಥ್ರ ಚರಿತ್ರೆ ಬರೀತಿದಿರಲ್ಲ ಬೆಂಗಳೂರಿನೊಬ್ಬರು ಮದನ್ ಮೋಹನ್ ಅಂತಿದ್ದಾರೆ ಸರ್ ನೀವು ದಯವಿಟ್ಟು ಅವ್ರ ಮನೆಗೆ ಹೋಗಬೇಕು ಆಯಿತು ಅದಕ್ಕೇನು ಗುರುನಾಥ ತೋರಿಸಿದ್ರೆ ನಮಗೆ ಅಂತೆ ಹೋಗೋಣಂತೆ ಸೀದಾ ಅವತ್ತು ನಾನು ಬೆಂಗಳೂರಿಗೆ ಯಾವುದೋ ಕೆಲಸಕ್ಕೆ ಹೋದ ಅವ್ರ ಮನೆಗೆ ಹೋದೆ ರಾಜಾಜಿನಗರದಲ್ಲಿ ಅವ್ರ ಮನೆ ಇದೆ ಆ ಮನೆಗೆ ಹೋಗ್ತಿದ್ದಂತೆ ದಿವ್ಯವಾದಂತಹ ಒಂದು ಸ್ಪಂದನ ಅಲ್ಲಿ ಅನುಭವಕ್ಕೆ ಬರೋಕ್ಕೆ ಶುರುವಾಯಿತು ಹೋದಾಗ ನೋಡದೆ ಮನೆ ಯಜಮಾನರು ಹೇಗಿದ್ದಾರೆ ಮನೆಯೆಲ್ಲ ಯಜಮಾನ್ರು ಅಂದರು ಟಿ ವಿಯಿಂದ ನಿಂತ್ಕೊಂಡು ಓಡಾಡಿಕೊಂಡು ಮಾಡಿಕೊಂಡು ನಡೀತಕ್ಕಂಥವ್ರು ಆದರೆ ಅಲ್ಲಿ ಹೋದಾಗ ಆ ಮದನ್ ಮೋಹನ್ ಅವರು ಮಲಗಿದ್ರು ಅವ್ರು ಮಲಗಿರ್ತಕ್ಕಂಥ ಪಕ್ಕದಲ್ಲೇ ಗೋಡೆಯಲ್ಲೇ ಒಂದು ದೊಡ್ಡ ಜಾಗ ಇತ್ತು ಆ ಜಾಗದಲ್ಲಿ ಹತ್ರ ಫೋಟೋ ಸಿಕ್ತು ಅದನ್ನು ಅವರು ಇಟ್ಟಿದ್ರು ಭಗವಂತ ಎಲ್ಲ ಕಡೆಯೂ ಇದೆಯಲ್ಲಪ್ಪ ಅಂಥೇಳಿ ಅವ್ರ ಜೊತೆಗೆ ಸತ್ಸಂಗಕ್ಕೆ ತೊಡಗಿದೆ ಸ್ವಾಮಿ ನಿಮಗೂ ಗುರುನಾಥಿಗೂ ಏನು ಸಂಬಂಧ ಹೇಗೆ ಇದಾದ್ರಿ ಅವಾಗ ಅವ್ರಂದರು ನನಗೆ ಗೊತ್ತಿರಲಿಲ್ಲ ನಮ್ಮ ಬಂಧುಗಳೊಬ್ಬರು ಹೋಗ್ತಾಯಿದ್ರು ಒಮ್ಮೆ ನಾನು ಅವನ ಒಂದು ಬೆಟ್ಟದ ತಪ್ಪಲಲ್ಲಿ ಹೋಗಿ ಕಂಡೆ ಕಂಡಾಗ ಏನು ಮಾಡಿದ್ರು ಬಾರಯ್ಯ ಮದನ್ ಮೊನ ಎಷ್ಟು ದಿವಸ ಆಗೋತಪ್ಪ ನೀನು ನೋಡ್ತಾ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ನಾನು ಯಾಕಪ್ಪ ಹೀಗೆ ಮಾಡಿಬಿಟ್ಟೆ ನೀನು ನನ್ನ ಪೂರ್ವ ಜನ್ಮದ ಬಂಧು ಆವಾಗ ನೀನು ಹದಿನೈದು ದಿವಸ ಕಷ್ಟಪಟ್ಟು ಉಪವಾಸವಿದ್ದು ನನ್ನನ್ನು ನಾನು ಹಾಗಾಗಿ ಈ ಜನ್ಮದಲ್ಲಿ ನಿನ್ನನ್ನು ಕಾಪಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಕಣಪ್ಪ ಬಾ ಅಂಥೇಳಿ ಆಮೇಲೆ ಪದೇ ಪದೇ ನೀನು ಬರ್ತಾಯಿರು ಅಂಥೇಳಿ ದೀರ್ಘದಂಡ ನಮಸ್ಕಾರ ಗುರುನಾಥ ಮಾಡಿಬಿಟ್ಟಿರ್ತೆ ಅವರಿಗೆ ಅಯ್ಯೋಯ್ಯೋ ಗುರುನಾಥ ನೀವೇನಿದು ನನಗೆ ನಮಸ್ಕಾರ ಮಾಡ್ತಿಲ್ಲ ಅಂತ ಮತ್ತೆ ಅವರು ಪ್ರತಿ ನಮಸ್ಕಾರ ಮಾಡಿರು ಗುರುನಾಥರಿಗೆ ಅಣುರೇಣ ತೃಣಕಾಷ್ಟ್ರಗಳಲ್ಲೂ ಪರಮಾತ್ಮನೇ ಕಂಡು ಬಂದಿರೋದ್ರಿಂದ ಎಲ್ಲರಿಗೂ ನಮಸ್ಕಾರ ಮಾಡ್ತಕ್ಕಂಥದ್ದು ಅವರ ಒಂದು ವಿಶಿಷ್ಟವಾದಂತಹ ಒಂದು ವ್ಯಕ್ತಿತ್ವ ಆಗಿತ್ತು ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಎಲ್ಲರಲ್ಲೂ ಭಗವಂತನ ಕಾಣ್ತಕ್ಕಂಥದ್ದು ಆ ನಂತರ ಮದನ್ ಅವರ ಒಂದು ಸಾಮೀಪ್ಯ ಆಗಾಗ್ಗೆ ಬೆಳೀತಾ ಹೋಯ್ತು ಇವರು ಒಂದು ದೊಡ್ಡ ಲಾಯರ್ ಆಗಬೇಕು ಅಂಥೇಳಿ ಆ ಒಂದು ಇದರಲ್ಲಿ ಬೇಕಾದಷ್ಟನ್ನು ಓದಿ ಅವರು ಪದವಿಯನ್ನೆಲ್ಲ ಗಳಿಸಿದರು ಆದರೆ ಗುರುಚಿತ್ತವೇ ಬೇರೆ ಇತ್ತು ಅವರಿಗೆ ಸ್ಪೈನಲ್ ಕಾರ್ಡ್ ಖಾಯಿಲೆಯನ್ನು ಬಂದಾಗ ಅವರು ಮನೆಯಲ್ಲೇ ಮಲಗಿರಬೇಕಾಗಿ ಬಂತು ಮನೆಯಲ್ಲೇ ಮಲಗಿಬಿಟ್ಟಿದ್ರು ಕೇಳ್ತಿರು ಅಂತ ಏನಪ್ಪ ಯಾಕಪ್ಪ ಹಿಂಗೆ ಮಾಡ್ತೀನಿ ನೀನು ಇಷ್ಟೆಲ್ಲ ಓದಿಸಿ ನಾನು ಸುಪ್ರೀಂ ಕೋರ್ಟಲ್ಲೋ ಹೈಕೋರ್ಟಲ್ಲೋ ನಿಂತು ವಾದ ಮಾಡಬೇಕು ಅಂತಂದರೆ ಈ ಥರ ಮಾಡಿಬಿಟ್ಟಿಯಲ್ಲ ನೀನಲ್ಲಿ ವಾದ ಮಾಡ್ತಿದ್ರೆ ಗುರುಬಂಧುಗಳು ನಿನ್ನನ್ನು ನೋಡೋಕೆ ಆಗ್ತಿತ್ತೇನಪ್ಪ ನಿನ್ನ ಬಳಿಗೆ ಬರೋಕ್ಕಾಗ್ತಿತ್ತ ನೀನು ಇಲ್ಲೇ ಇರೋ ಚೆನ್ನಾಗಿದೆ ಯಾರು ಗುರುಬಂಧುಗಳು ಬರ್ತಾರೋ ಅವರೆಲ್ಲರ ಕಷ್ಟವನ್ನು ನನ್ನ ಪರವಾಗಿ ನೀನಿದ್ದು ದೂರ ಮಾಡಬೇಕು ಅದಕ್ಕೋಸ್ಕರ ನೀನು ಈ ಸ್ಥಿತಿಯಲ್ಲಿರಬೇಕು ಆದರೂ ಅವರಿಗೆ ಈ ಸ್ಥಿತಿ ನಾನು ಎದ್ದು ಓಡಾಡೋಕ್ಕಾಗಲಿಲ್ಲ ನನ್ನ ಮನೆ ಗತಿ ಏನು ಯಾವ ಚಿಂತೆಯೂ ಇಲ್ಲ ಗುರುನಾಥನ ನಿರಂತರ ಅವರು ಸ್ಮರಿಸ್ಕೋತ ಆನಂದವಾಗಿದ್ದರು ಎಷ್ಟೋ ವರ್ಷಗಳು ಮಲಗಿದ್ರು ನಾನು ಹೋಗೋತ್ತಿಗೆ ಅವಾಗ ಅನೇಕ ಜನಗಳು ಬಂದು ಅಲ್ಲಿ ಆ ಗುರುನಾಥರ ಫೋಟೋ ಮುಂದೆ ತಮ್ಮ ಎಲ್ಲ ಬೇಡಿಕೆಯನ್ನು ಇಟ್ಬಿಟ್ಟು ಅದಕ್ಕೆಲ್ಲ ಅವರು ಏನೋ ಪರಿಹಾರ ಹೇಳ್ತಿತ್ತು ತಮ್ಮ ದುಃಖವನ್ನೆಲ್ಲ ಜನ ದೂರ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಅವ್ರಿಗೊಂದು ಸ್ವಂತ ಮನೆ ಇರಲಿಲ್ಲ ಅಂತೆ ಮದನ್ ಮೋಹನ್ ನಿನಗೊಂದು ನಾನು ಮನೆ ಕಟ್ಕೊಡ್ಬೇಕಪ್ಪ ಅದು ನನ್ನ ಮನೆ ಅದು ನನ್ನ ಜವಾಬ್ದಾರಿ ಒಂದು ದಿವಸ ಹೇಳಿದ್ರಂತೆ ಇಲ್ಲೇ ಹೋಮ ನಡೀತಿದೆ ನೋಡಿ ಹೋಗಿ ಅಲ್ಲಿಂದ ಒಂದು ಐದು ಇಟ್ಟಿಗೆ ತಗೊಂಬ ಇವರು ಹೇಳಿದರು ನನಗೆ ಎಲ್ಲಿ ಸ್ವಾಮಿ ಬೆಂಗಳೂರಂತಹ ಒಂದು ಊರಲ್ಲಿ ರಾಜಾಜಿನಗರದಂತಹ ಒಂದು ಜಾಗದಲ್ಲಿ ನನಗೆ ಮನೆ ಕಟ್ಟಕ್ಕೆ ಸಾಧ್ಯವಾ ಆದರೆ ಗುರುನಾಥ ಹೇಳಿದಂಥ ಇಟ್ಟಿಗೆಯನ್ನು ತರೋಕೆ ಹೋದಾಗ ಸಂಜೆ ಬನ್ನಿ ಆ ಇಟ್ಟಿಗೆಗಳ ಆರಿರುತ್ತೆ ನಾಳೆ ಕೊಡ್ತೀವಿ ಐದು ಇಟ್ಟಿಗೆಯನ್ನು ಇವರೇ ಹೋಗಿ ಹೊತ್ಕೊಂಡು ತೊಗೊಂಡ್ಬಂದ್ರಂತೆ ಆಮೇಲೆ ವಿಚಿತ್ರ ರೀತಿಯಲ್ಲಿ ವಿಶಿಷ್ಟವಾಗಿ ಇಡೀ ಮನೆಯನ್ನು ಅವರು ಅವರಿಗೆ ಕಟ್ಟಿಸ್ಕೊಟ್ರು ಇವತ್ತು ಆ ಭಕ್ತರು ಗುರುನಾಥನ ನಿರಂತರ ನೆನೆಸ್ತಾ ಇದ್ದಾರೆ ಆ ಅವ್ರ ಕೈಲಿ ಅನೇಕ ಸೇವೆಗಳನ್ನು ಮಾಡಿಸಿದ್ದಾರೆ ಅವರಿಗೆ ಒಂದು ಆಪ್ರೇಷನ್ ಆಗ್ಬೋದು ಆಗಬೇಕಾಗಿ ಬಂತು ಆಪ್ರೇಷನ್ ಆಗಲಿಲ್ಲ ಅಂದರೆ ನೀನು ಸತ್ತೋಗ್ಬಿಡ್ತೀವಿ ಒಂದು ತಿಂಗಳು ಇರಲ್ಲ ಅಂತ ಡಾಕ್ಟ್ರೆಲ್ಲ ಹೇಳಿದರು ಆ ರೀತಿ ಹೇಳಿದಾಗ ಇವ್ರು ಇನ್ನೇನು ಆಪ್ರೇಷನ್ ಥಿಯೇಟ್ರಿಗೆ ಹೋಗಬೇಕು ಅನ್ನೋ ಸಂದರ್ಭದಲ್ಲಿ ಬೇಕಾಗಿಲ್ಲ ಆಪ್ರೇಷನ್ ಮನೆಗೆ ಹೋಗು ಅಂತೇಳಿ ಗುರುನಾಥ ಆಜ್ಞೆ ಮಾಡಿದಂತೆ ಕೂಡಲೇ ಆಪ್ರೇಷನ್ ಥಿಯೇಟ್ರಿಗೆ ಹೋಗಬೇಕಾದವರು ಅವ್ರು ಮನೆಗೆ ಬಂದರು ಆ ಡಾಕ್ಟ್ರುಗಳು ಹೇಳಿದಂಥ ಎಲ್ಲ ವಾಯ್ದೆಗಳನ್ನ ಮೀರಿಯೂ ಅವರು ಗುರುನಾಥರ ಒಂದು ಕೃಪೆಯಿಂದ ಆನಂದವಾಗಿ ಆರೋಗ್ಯವಾಗಿ ಹಾಗೇ ಇದ್ದಾರೆ ಜೊತೆಗೆ ಗುರುನಾಥ ಕೇಳ್ತಿದ್ರಂತೆ ಒಂದು ದಿವಸ ಅಲ್ಲಪ್ಪ ಮನೆಯೋ ನಿನಗೆ ಕಟ್ಟಿಸ್ಕೊಟ್ಟೆ ನಿನ್ನ ಪಕ್ಕದಲ್ಲಿ ಒಂದು ಗೂಡು ಮಾಡ್ಕೊಂಡಿದ್ದೀಯ ಆ ಗೂಡಲ್ಲಿ ಯಾವ್ಯಾವುದೋ ಗೊಂಬೆ ಇಟ್ಟಿದ್ದೀಯಪ್ಪ ಆ ಗೊಂಬೆ ಎಲ್ಲ ತೆಗೆದು ನನ್ನನ್ನು ನೀ ಇಟ್ಕೋಬೇಕು ಆ ಕೂಡಲೇ ಆ ಗೊಂಬೆಗಳನ್ನೆಲ್ಲ ತೆಗೆದುಬಿಟ್ಟು ಅವರು ಗುರುನಾಥರ ಫೋಟೋವನ್ನು ಇಟ್ಕೊಂಡಿದ್ದಾರೆ ಅವ್ರು ಮಲಗಿರ್ತಕ್ಕಂಥ ಜಾಗ ಪಕ್ಕದಲ್ಲೇ ಗುರುನಾಥರು ನಿರಂತರವಾಗಿ ಆ ಗುರುನಾಥರ ಕೃಪೆ ಆ ಬಂಧುಗಳ ಮೇಲಿದೆ ಇಂತಹ ಭಕ್ತರ ಮೇಲೆ ನಿರಂತರವಾಗಿ ಗುರುನಾಥರು ತಮ್ಮ ಒಂದು ಆನಂದದ ಕೃಪೆಯನ್ನು ನೀಡ್ತನೇ ಬಂದಿದ್ದಾರೆ ಅವರ ದುಃಖವನ್ನೆಲ್ಲ ದೂರ ಮಾಡ್ತಾ ಇದ್ದಾರೆ ಹಾಗಾಗಿ ಮದನ್ ಮೋಹನ್ ಅವರು ಅವ್ರ ಕೈಗೆ ಬೇಕಾದಷ್ಟು ಅನರ್ಘ್ಯವಾದಂಥ ಕೆಲಸವನ್ನೆಲ್ಲ ಅವರು ಮಾಡಿಸಿದ್ದಾರೆ ಪರಕಾಯ ಪ್ರವೇಶವನ್ನು ಮಾಡಿಸಿರ್ತಕ್ಕಂತಹ ಘಟನೆಗಳು ಇದೆ ಅವನ್ನೆಲ್ಲ ಮುಂದೆ ನಮ್ಮ ಶ್ರೀನಿವಾಸ್ ಅವರು ನಿತ್ಯ ಸತ್ಸಂಗದಲ್ಲಿ ತಮಗೆ ತಿಳಿಸ್ತಾರೆ ಭಗವದ್ ಬಂಧುಗಳೇ ಗುರುನಾಥರು ಅಪಾರ ಕರುಣಾಶಾಲೆಗಳು ನಮಗೆಲ್ಲ ಎರಡು ಕೈ ಇದ್ದರೆ ಸಹಸ್ರ ಸಹಸ್ರ ಬಾಹುಗಳಿರ್ತಕ್ಕಂಥವ್ರು ಎಲ್ಲ ಕಡೆಯಲ್ಲೂ ಅವರು ಎಲ್ಲ ಕ್ಷಣದಲ್ಲೂ ಇರ್ತಕ್ಕಂಥವ್ರು ಕಳೆದವರ ಒಂದು ಕರೆಗೆ ಹೋಗೊಟ್ಟು ಓಡು ಬರುವಂತಹ ಒಂದು ತಾಯಿಯ ಸ್ವರೂಪರಾಗಿರ್ತಕ್ಕಂಥವ್ರು ಅಂತಹ ಸದ್ಗುರುನಾಥ ವೆಂಕಟಾಚಲ ವೆಂಕಟಾಚಲ ಅವಧೂತನ ಪಡೆದಿರ್ತಕ್ಕಂತಹ ನಾವು ನೀವೆಲ್ಲ ಧನ್ಯರು ಆ ಗುರುನಾಥ ಕೃಪೆ ನಿರಂತರ ಎಲ್ಲರಿಗೆ ಸಿಗಲಿ ಎಲ್ಲ ನೋವು ಕಷ್ಟವನ್ನು ಅನುಭವಿಸ್ತಿರ್ತಕ್ಕಂಥ ಎಲ್ಲರ ಬಳಿ ಈ ಒಂದು ಗುರುನಾಥರ ನಾಮ ಸಾಗಲಿ ಅವರ ಸ್ಮರಣೆ ಬರಲಿ ಇಡೀ ಪ್ರಪಂಚವೇ ಸ್ವರ್ಗತುಲ್ಯವಾಗಿ ಎಲ್ಲರೂ ಆನಂದವಾಗಿ ಗುರುನಾಥರ ಜೈ ಘೋಷವನ್ನು ಮಾಡ್ತಾ ಆನಂದವಾಗಿರೋಣ ಅಂತ ಹೇಳ್ತಾ ಇಂದಿನ ಸತ್ಸಂಗಕ್ಕೆ ಒಂದು ಅಲ್ಪ ವಿರಾಮವನ್ನು ಹಾಕೋಣ ಭಕ್ತರೇ ನಿಮಗೆಲ್ಲ ತುಂಬ ಧನ್ಯವಾದಗಳು ಬಲೋ ಸದ್ಗುರುನಾಥ ಮಹಾರಾಜ್ ಕಿ ಜೈ ಗುರುನಾಥರ ಹಿರಿಮೆಯನ್ನು ಮಹಿಮೆಯನ್ನು ನಮ್ಮೆಲ್ಲರಿಗೂ ಕೂಡ ನಮ್ಮ ದತ್ತಾತ್ರೇಯಸ್ ಭಗವಾನ್ ಭಗವಾನ್ರವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇವರು ಇದೇ ರೀತಿ ನನಗೆ ಸಹಕಾರವನ್ನು ನೀಡ್ತಾ ಇರಲಿ ಇವತ್ತು ನನಗೆ ಸ್ಫೂರ್ತಿಯನ್ನು ನೀಡಿದ್ದಾರೆ ಈ ಕಾರ್ಯದಲ್ಲಿ ನಾನು ಇನ್ನೂ ಮುಂದೆ ಹೋಗೋದಕ್ಕೆ ನನಗೆ ಒಂದು ಪ್ರೇರೇಪಣೆಯನ್ನು ನೀಡಿದ್ದಾರೆ ಅಂತಹ ನಮ್ಮ ಶ್ರೀ ಶ್ರೀ ದತ್ತಾತ್ರೇಯಸ್ ಭಗವಾನ್ರವರಿಗೂ ನಾನು ಕೋಟಿ ಕೋಟಿ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ ಮತ್ತು ಗುರು ರಾಘವೇಂದ್ರ ಸ್ವಾಮಿಗಳ ಸ್ವಾಮಿಗಳಿಗೆ ಮತ್ತು ಸಖರಾಯಪಟ್ಟಣದ ಅವಧೂತರಿಗೂ ಕೂಡ ನಾನು ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸ್ತಾ ಇವತ್ತಿನ ವೃತ್ತಾಂತಗಳನ್ನು ನಾನು ಸಂ ಧನ್ಯವಾದಗಳು ಓಂ ನಮಃ ಶ್ರೀ ರಾಘವೇಂದ್ರಾಯನ ಓಂ ನಮಃ ನಮೋ ಶ್ರೀ ಸದ್ಗುರುನಾಥಾಯನ